ಮೇಷರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ ವಿಡಿಯೋ ಬಂದೇ ಬಿಡ್ತು. ಏನ್ ಗೊತ್ತಾ, 2024 ಒಂದು ವರ್ಷ ಪೂರ್ತಿಯಾಗಿ ಈ ವರ್ಷದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ, ನಿಮಗೆ ಏನೆಲ್ಲ ಒಂದು ಪ್ರಯೋಜನಗಳಿದೆ, ಯಾವೆಲ್ಲ ಲಾಭಗಳಿದೆ, ಏನೆಲ್ಲ ಪರಿಹಾರಗಳಿದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಾಳಷ್ಟು ಜನ ಕಾಮೆಂಟ್ ಮಾಡಿದರು, ಗುರುಗಳೇ ಬೇಗ 2024 ವಿಡಿಯೋವನ್ನು ಹಾಕಿ ಅಂಥೇಳಿ ಭಾಳಷ್ಟು ಜನ ಹೇಳ್ತಾ ಇದ್ರು. ಆ ಸಮಯ ಬಂದೇ ಬಿಡ್ತು. ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಒಂದು 10-12 ನಿಮಿಷದ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ಈ ಒಂದು ವರ್ಷದ ವರದಿ ಹೇಗಿದೆ ಅನ್ನುವಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದಿಲ್ಲ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂತಹ ಮೇಷರಾಶಿ ಆಗಿರುತ್ತೆ. ಇನ್ನು ಇದರ ಲಾಂಛನ ಆಡು, ಮೇಕೆಯ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು. ಕಾಲಪುರುಷನ ಅಂಗ ತಲೆ ಆಗಿರತಕ್ಕಂಥದ್ದು ಈ ರಾಶಿದು. ಜೊತೆಗೆ ಕ್ಷತ್ರಿಯ ವರ್ಣ, ಪುರುಷಲಿಂಗದ ರಾಶಿ, ಪೂರ್ವ ದಿಕ್ಕು ಈ ರಾಶಿಯದ್ದಾಗಿರುತ್ತೆ. ಈ ರಾಶಿಯ ತತ್ವ ಚರ ಆಗಿರತಕ್ಕಂಥದ್ದು, ಅಗ್ನಿ ತತ್ವದ ರಾಶಿ ಇದು ಆಗಿರುತ್ತೆ. ರಾಶಾಧಿಪತಿ ಕುಜ ಆಗಿರುವಂಥದ್ದು. ಇನ್ನು ಈ ರಾಶಿಯ ರತ್ನ ಹವಳ ಆಗಿದೆ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ದಿನಗಳು ಭಾನುವಾರ ಮತ್ತು ಮಂಗಳವಾರ ಆಗಿರುತ್ತೆ. ಮತ್ತು ಅದೃಷ್ಟದ ದೇವತೆಗಳು ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರುವಂಥದ್ದು. ಅದೃಷ್ಟದ ಸಂಖ್ಯೆ 6 ಮತ್ತು 9 ಆಗಿದ್ದರೆ ಅದೃಷ್ಟದ ದಿನಾಂಕಗಳು 9, 8, 27 ಆಗಿರುವಂಥದ್ದು. ಮಿತ್ರ ರಾಶಿಗಳು ಸಿಂಹ, ತುಲಾ, ಧನುಸ್ಸು ಆದರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಆಗಿರುತ್ತೆ. ಈ ಮೇಷರಾಶಿಯವರು ಅಂದ ತಕ್ಷಣ ನಿಮಗೆ ಗೊತ್ತಲ್ವಾ, ಧೈರ್ಯ ಸಾಹಸಕ್ಕೆ ಸರಿಸಾಟಿಯೇ ಇಲ್ಲ. ಯಾಕಂತಂದರೆ ಬಹಳಷ್ಟು ಹಠವಾದಿ ಸ್ವಭಾವ, ಕೋಪಿಷ್ಠರು, ಧೈರ್ಯಶಾಲಿಗಳು, ಮತ್ತು ಕೆಲವೊಂದು ಸಾಧಿಸಬೇಕನ್ನುವಂಥ ಛಲ ಹಠ ರಕ್ತಗತವಾಗಿ ಬಂದಿರುತ್ತೆ. ಏನೇ ಒಂದು ಯೋಚನೆ ಮಾಡಿದರೂ ಬಹಳಷ್ಟು ದೂರದೃಷ್ಟಿ, ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡು ಕೆಲಸ ಮಾಡತಕ್ಕಂತಹ ವ್ಯಕ್ತಿ. ಮತ್ತು ಕೆಲಸದಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಅದು ಹಠದಿಂದ ಸಾಧಿಸ್ತಾರೆ. ಎಂತಹ ಕಠಿಣವಾದಂತಹ ಸವಾಲುಗಳಿದ್ದರೂ ಅದನ್ನು ಸ್ವೀಕರಿಸ್ತಾರೆ. ಇನ್ನು ಕೋಪ ಸಹಜವಾಗಿ ಬರಲ್ಲ, ಬಂದರೆ ಅಂತಂದರೆ ಬಹಳ ಭಯಂಕರವಾಗಿ ಕೋಪವನ್ನು ಬರುವಂತಹದ್ದು ಮೇಷರಾಶಿಯವರಿಗೆ. ಇನ್ನು ನಿಯಂತ್ರಣ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಕಣ್ಣು ಸ್ವಲ್ಪ ಕೆಂಪುಗಾಗಿರುತ್ತೆ, ಮಾತು ಸ್ವಲ್ಪ ಘಟಸಾಗಿರುತ್ತೆ. ಆದರೆ ಒರಟಾಗಿದ್ದರೂ ಮಾತು ಮನಸ್ಸು ತುಂಬ ಮೃದುವಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ ನಿಮ್ಮ ಮೇಲೆ ಏನು ಒಂದು ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವೀಕ್ಷಕರೇ ನೋಡಿ, ಗುರುವಿನ ಪ್ರಭಾವ, ಗುರುವಿನ ಪ್ರಭಾವ ನಿಮ್ಮ ಮೇಲೆ ಹೇಗಾಗುತ್ತೆ, ಯಾವ ರೀತಿ ಒಂದು ಫಲ ಕೊಡ್ತಾ ಇದೆ ಈ ಒಂದು ವರ್ಷದಲ್ಲಿ ಅಂತ ನೋಡಿದ್ರೆ, ನೋಡಿ, ಗುರು ಮೇಷರಾಶಿಯಲ್ಲೇ ಸಂಚರಿಸ್ತಾ ಇರತಕ್ಕಂಥ ಸಂದರ್ಭ. ಯಾಕಂತಂದರೆ ಒಂದನೇ ಗುರು ಆಗಿರ್ತಾನೆ, ಒಂದನೇ ಗುರು ಆಗಿರುವಂಥದ್ರಿಂದ ಗುರುವಿನ ಪ್ರಭಾವ ಅಷ್ಟಾಗಿ ಇರಲ್ಲ. ಯಾಕಂತಂದರೆ ಕೆಲವೊಂದು ಸಮಸ್ಯೆಗಳು, ಹಣಕಾಸಿನ ತೊಂದರೆಗಳು, ಅಥವಾ ಕೆಲವೊಂದು ಅನವಶ್ಯಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನೇನು ಸಲೀಸಾಗಿ ನಡೀತಾ ಇದೆ ಅನ್ನೋಷ್ಟೊತ್ತಲ್ಲಿ ಆ ಮಾಡುವಂಥ ಕೆಲಸದಲ್ಲಿ ಏನೋ ಒಂದು ವಿಘ್ನಗಳು, ತೊಂದರೆಗಳು, ಕಿರಿಕಿರಿಗಳು ಎದುರಾಗುವಂಥದ್ದಿರುತ್ತೆ. ಸವಾಲುಗಳು ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು, ಯೋಜನೆಗಳು ಬಹಳಷ್ಟು ದೊಡ್ಡದಾಗಿರುತ್ತೆ. ಆ ಯೋಜನೆಗಳು ಪೂರ್ಣಗೊಳ್ಳುತ್ತಾವಾ ಏನಿಲ್ಲ ಅನ್ನುವಂಥ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಾಡುವಂಥದ್ದಿರುತ್ತೆ. ಮಕ್ಕಳ ವಿಚಾರವಾಗಿ ಸ್ವಲ್ಪ ಚಿಂತೆ ಇರುತ್ತೆ, ಅವರ ಆರೋಗ್ಯದ ವಿಚಾರವಾಗಿ ಇರ್ಬೋದು, ಅವರ ಸ್ಕೂಲ್ ಫೀಸ್ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಹೆಚ್ಚಿನ ಎಜುಕೇಷನ್ ಕಲಿಸೋದ್ರ ಬಗ್ಗೆ ಆಗಿರ್ಬೋದು, ಅವರ ಬೇಕು ಬೇಡಗಳ ಬಗ್ಗೆ, ಅವರ ಮದುವೆ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಏನೋ ಒಂದು ಕೆಲಸಗಳ ಬಗ್ಗೆ ಚಿಂತನೆ ಅನ್ನುವಂಥದ್ದು, ಒಂದು ಜವಾಬ್ದಾರಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಸಾಲದ ಬಾಧೆಗಳು, ಯಾಕಂತಂದರೆ ಹಣಕಾಸಿನಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಸ್ವಲ್ಪ
ಸಾಲವನ್ನು ಮಾಡ್ಕೊಳ್ಳುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಸಾಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಾದರೆ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ನಿಮಗೆ ಎಷ್ಟಿದೆಯೋ ಅಷ್ಟರಲ್ಲಿ ನೀವು ಒಂದು ಜೀವನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆ ಫಲ ಸಿಗುವಂಥದ್ದು. ಮಾನಸಿಕವಾಗಿ ಕೆಲವೊಂದು ಚಿಂತನೆ ಇರುತ್ತೆ ಮನಸ್ಸಿನಲ್ಲಿ, ಒಂದು ಚಿಂತೆ, ಮಕ್ಕಳ ಬಗ್ಗೆ ಒಂಥರ ಚಿಂತೆ, ಕೆಲಸದ ಬಗ್ಗೆ ಒಂಥರ ಚಿಂತೆ, ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಒಂದಿಷ್ಟು ಚಿಂತೆಗಳನ್ನುವಂಥದ್ದು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದೋ ಎಲ್ಲೋ ಒಂದು ಕಡೆ ಹಾಸು ಹೊಕ್ಕಾಗಿ ಕಂಡು ಬರುವಂಥದ್ದು. ಗುರು ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ವೃಷಭ ರಾಶಿಗೆ ಗುರು ಬಂದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಯಾಕಂತಂದರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ. ಆದಾಯದಲ್ಲಿ ವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಅಂದುಕೊಂಡಂಥ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತದೆ, ನಿಂತಿರುವಂಥ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ, ಚಿಂತೆ ಮಾಡುವಂಥದ್ದಿಲ್ಲ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಉಂಟಾಗುತ್ತೆ, ಮಕ್ಕಳಲ್ಲಿ ಅಭಿವೃದ್ಧಿ ಪ್ರಗತಿ ಕಂಡು ಬರುತ್ತೆ, ಆರ್ಥಿಕವಾದಂಥ ಚೇತರಿಕೆಗಳು ಕಂಡುಬರುವಂತಹ ಸಾಧ್ಯತೆಗಳು ಗುರು ವೃಷಭ ರಾಶಿಗೆ ಬಂದ ನಂತರ ಇಷ್ಟೆಲ್ಲ ಒಂದು ಒಳ್ಳೆಯ ಪ್ರಯೋಜನಗಳು, ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಗಮನಿಸಬೇಕಾಗುತ್ತೆ. ಜೊತೆಗೆ ನೋಡಿ, ಈ ಒಂದು ವರ್ಷದಲ್ಲಿ ಶನಿ ಮಹಾತ್ಮನ ಪ್ರಭಾವ ಹಾಗೂ ರಾಹುಕೇತುಗಳ ಪ್ರಭಾವಗಳು ಬಹಳ ಮುಖ್ಯವಾಗಿರುವಂಥದ್ದು. ಅದು ಯಾವ ರೀತಿ ನಿಮ್ಮ ಮೇಲೆ ಒಂದು ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಮುಖ್ಯವಾದ ವಿಚಾರಗಳನ್ನು ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾಗಿರತಕ್ಕಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಸುಲಭವಾದ ಜಾತಕ ಅಂತೂ ಅಲ್ಲವೇ ಅಲ್ಲ. 80-90 ಪುಟ ಅಥವಾ 100 ಪುಟಗಳ ಜಾತಕ ಅಂತಂದ್ರೆ ಸುಮ್ಮನೆ ಮಾತೇನ್ರಿ? ಅದು ಇದು ಅದ್ಭುತವಾಗಿರತಕ್ಕಂಥ ಜಾತಕ. ಸರಳವಾಗಿ, ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು, ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಇಂತಹ ಒಂದು ಅವಕಾಶ, ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಶನಿ ಮಹಾತ್ಮನ ಪ್ರಭಾವ ನಿಮ್ಮ ಮೇಲೆ ಈ ವರ್ಷದಲ್ಲಿ ಹೇಗಿದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ನೋಡಿ, ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ 11ನೇವನಾಗಿರ್ತಾನೆ. 11ನೇ ಒಂದು ಶನಿ ಮಹಾತ್ಮ ಈ ಸಮಯದಲ್ಲಿ ಬಹಳಷ್ಟು ನಿಮಗೆ ಕೀರ್ತಿ, ಪ್ರತಿಷ್ಠೆಗಳು, ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಅಧಿಕಾರ ಪ್ರಾಪ್ತಿ ಆಗುವಂತಹ ಸಂದರ್ಭ, ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಖಂಡಿತವಾಗಿಯೂ ಕೆಲಸವನ್ನು ಸಿಗುವಂತಹ ಸಾಧ್ಯತೆ ಇದೆ. ನೀವು ಮಾಡುವಂಥ ಕೆಲಸ ಅತ್ಯಂತ ಪ್ರತಿಷ್ಠೆಯಿಂದ ಕೂಡಿರುತ್ತದೆ. ನೀವೇನು ಕೆಲಸ ಮಾಡ್ತೀರಿ ಅದಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂತಹ ಸಾಧ್ಯತೆಗಳು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಬಹಳ ವಿಶೇಷವಾಗಿ ಮುಖ್ಯವಾಗಿರತಕ್ಕಂಥ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಆಸ್ತಿಪಾಸ್ತಿ ಖರೀದಿ ಮಾಡುವಂಥದ್ದು,
ಬೆಲೆ ಬಾಳತಕ್ಕಂಥ ವಸ್ತುವನ್ನು ಖರೀದಿ ಮಾಡತಕ್ಕಂಥ ಸಾಧ್ಯತೆಗಳು ಶನಿ ಮಹಾತ್ಮನ ಕೃಪೆಯಿಂದ ಆಗ್ತಕ್ಕಂಥದ್ದು. ಇನ್ನು ಪ್ರಯಾಣದಿಂದ ಬಹಳಷ್ಟು ಜನರಿಗೆ ಲಾಭ ಆಗುತ್ತೆ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ನಿಮಗೆ ಲಾಭ ಆಗುವಂಥ ಸಾಧ್ಯತೆಗಳಿದೆ. ವಿಶೇಷವಾಗಿ ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಧಿಕಾರ ಪ್ರಾಪ್ತಿ ಆಗುವಂಥದ್ದು, ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಶನಿ ಮಹಾತ್ಮನಿಂದಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಏನೋ ಒಂದು ಹೊಸ ಯೋಜನೆ ರೂಪಿಸ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಿಯೂ ಆ ಶನಿ ಮಹಾತ್ಮನ ಪ್ರಭಾವದಿಂದ ಅದರಲ್ಲಿ ಬಹಳಷ್ಟು ಪ್ರಗತಿಗಳನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅದರ ಜೊತೆಗೆ ರಾಹುಕೇತುವಿನ ಬಹಳ ಮುಖ್ಯವಾಗಿ ರಾಹುಕೇತುವಿನ ಪ್ರಭಾವಗಳು ಗೋಚಾರ ಫಲ ನಿಮಗೆ ಹೇಗಿದೆ ಅಂತಂದರೆ ನೋಡಿ, ರಾಹು ಮತ್ತು ಕೇತು ವೃಷಭ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ 12 ಮತ್ತು 6ನೇ ಸ್ಥಾನದಲ್ಲಿರ್ತಾರೆ. ಕೆಲವೊಂದು ನೋಡಿ, ಕೇತು ಗ್ರಹ ಏನಾಗುತ್ತೆ, ಅನೇಕ ಶುಭ ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ಮಾನಸಿಕವಾಗಿರ್ತಕ್ಕಂಥ ಧೈರ್ಯ, ಬುದ್ಧಿ, ಆತ್ಮವಿಶ್ವಾಸ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಶತ್ರುಗಳ ಕಾಟ, ಯಾಕಂತಂದರೆ ಸಮಸ್ಯೆಗಳು ಹೇಗಿರುತ್ತೆ ಅಂತಂದರೆ ನಮ್ಮ ಮನೇಲಿ ನಾವು ಚೆನ್ನಾಗಿದ್ದರೂ ಕೂಡ ಆಡ್ಕೊಳ್ಳೋರು ತಪ್ಪಲ್ಲ, ಕೆಲವೊಂದು ಜನ ಓವರ್ಟೇಕ್ ಮಾಡುವಂಥವ್ರು ತಪ್ಪಲ್ಲ, ಏನೋ ಒಂದು ಅನವಶ್ಯಕವಾಗಿ ಕೆಲವೊಂದು ಜನ ಕಿರಿಕಿರಿಗಳು ಇರ್ತಾವಲ್ಲ, ಆ ಜನ ಕಿರಿಕಿರಿಗಳು ದೂರ ಆಗುವಂತಹ ಸಾಧ್ಯತೆಗಳು, ಶತ್ರುಗಳ ಕಾಟವನ್ನು ನಿಗ್ರಹಗೊಳಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕೇತುವಿನ ಪ್ರಭಾವದಿಂದ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ, ಶತ್ರುಗಳು ನಿಮಗೆ ಹೆದರುವಂತಹ ಸಾಧ್ಯತೆಗಳು ಬರುತ್ತೆ. ಇನ್ನು ರಾಹುವಿನಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು, ದುಡ್ಡು ಬರ್ತಾ ಇರುತ್ತೆ ಯಾವುದೋ ಒಂದು ಮೂಲದಿಂದ, ತುಂಬ ಕಷ್ಟಪಡ್ತಾ ಇದ್ದೀರಿ, ಶ್ರಮ ವಹಿಸ್ತಾ ಇದ್ದೀರಿ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ವಲ್ಲ, ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ನೋವು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ತುಂಬ ಚಾಲೆಂಜ್ ಇರುತ್ತೆ, ಸವಾಲುಗಳು ಕಂಡು ಬರುವಂಥದ್ದು, ಅಂದುಕೊಂಡಂಥ ಕೆಲಸ ಅಂದುಕೊಂಡದಂಥ ರೀತಿಯಲ್ಲಿ ನಡೆದೇ ಇರತಕ್ಕಂಥದ್ದು ಒಂದು ಚಿಂತೆ ಇರುತ್ತೆ, ಯಾರೋ ಓವರ್ಟೇಕ್ ಮಾಡುವಂತಹ ಪ್ರಯತ್ನಗಳು ನಡೆಸ್ತಾ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ನೀವು ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಆಗುತ್ತೆ, ಕೆಲವೊಂದು ದುಷ್ಟ ಕೆಲಸಗಳ ಕಡೆ ಮನಸ್ಸು ವಾಲುವಂತಹ ಸಾಧ್ಯತೆಗಳು ರಾಹುವಿನ ಪ್ರಭಾವದಿಂದ ಆಗುತ್ತೆ. ಅಧಿಕ ಒತ್ತಡ ಇರುತ್ತೆ, ತೊಂದರೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಅದಕ್ಕೆ ರಾಹುಕೇತುಗಳು ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ. ಅದ್ಭುತವಾದ ಪರಿಹಾರಗಳು ತಿಳಿಸ್ಕೊಡ್ತೀನಿ ಅಂದರೆ ಈ ವರ್ಷ ನಿಮಗೆ ಒಳ್ಳೆಯ ಫಲಗಳೇ ಇದೆ. ಕೆಲವೊಂದು ಗುರುವಿನ ಪ್ರಭಾವ ಅಷ್ಟಕ್ಕಷ್ಟೇ ಇದ್ದರೂ ಕೂಡ ಆಮೇಲೆ ಗುರು ವೃಷಭ ರಾಶಿಯಲ್ಲಿ ಬಂದಾಗ ಅದ್ಭುತ ಅಂದರೆ ಅದ್ಭುತವಾದಂಥ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಭಾಳ ತಾಳ್ಮೆ ಮತ್ತು ಸಂಯಮದಿಂದ ನಡ್ಕೋಬೇಕಾಗುತ್ತೆ. ಶನಿ ಮಹಾತ್ಮನ ಪ್ರಭಾವ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಕೆಲವೊಂದು ಸವಾಲುಗಳ ಮಧ್ಯದಲ್ಲೂ ಕೂಡ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಖಂಡಿತವಾಗ್ಲೂ ಇದೆ. ಜೀವನ ಅಂತಂದ ಮೇಲೆ ಅನೇಕ ಎಡರು ತೊಡರುಗಳು ಇರೋದು ಸಹಜ ಮತ್ತು ಸ್ವಾಭಾವಿಕ. ಆದರೆ ಅದನ್ನು ಧೈರ್ಯದಿಂದ ಬುದ್ಧಿಶಕ್ತಿಯಿಂದ ಎದುರಿಸಿದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಈ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆದರೆ ಈ ಎಲ್ಲ ಸಕ್ಸಸ್ಗಳು ಸಿಗಬೇಕು ಅಂತಂದರೆ ಪರಿಹಾರ ಬೇಕಲ್ವಾ? ಪರಿಹಾರ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಸದಾ ನಮ್ಮ ಜೊತೆಯಲ್ಲಿ ಇರ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ 12 ರಾಶಿಯವರ ಹೊಸ ವರ್ಷ 2024ರ ಗೋಚಾರ ಫಲಗಳ ಒಂದು ಮಾಹಿತಿಗಳು, ವಿಡಿಯೋಗಳು ನಿಮ್ಗೆ ಸಿಗುತ್ತೆ, ನೋಡಿಕೊಳ್ಳಿ ಅಂತ ಹೇಳ್ತಾ, ನೋಡಿ ಈ ವರ್ಷ ನೀವು ಮಾಡಬೇಕಾಗಿರತಕ್ಕಂಥ ಪರಿಹಾರಗಳು ಅಂತಂದರೆ ನೋಡಿ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡುವಂಥದ್ದನ್ನು ಮಾಡಿಕೊಳ್ಳಿ, ಬಹಳ ಒಳ್ಳೆ ಫಲ ಸಿಗುತ್ತೆ. ಪುರುಷ ಸೂಕ್ತದಿಂದ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಕುಲದೇವತಾ ಆರಾಧನೆ, ಮನೆದೇವರ ಆರಾಧನೆ ಮಾಡತಕ್ಕಂಥದ್ದು ಯಾವತ್ತಿಗೂ ಶುಭ ಫಲಗಳನ್ನು ತಂದುಕೊಡುತ್ತೆ. ಜೊತೆಗೆ ಸಾಧು ಸಂತರಿಗೆ, ಈ ವೃದ್ಧರಿಗೆ, ಅನಾಥರಿಗೆ ದಾನ ಧರ್ಮಗಳನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮ ಶಕ್ತಿ, ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದರೆ ಈ ಹೊಸ ವರ್ಷಕ್ಕೆ ನಿಮ್ಮಲ್ಲಿರ್ತಕ್ಕಂತಹ ಏನೋ ಒಂದು ಸಣ್ಣ ಪುಟ್ಟ ಕೆಟ್ಟ ಚಟಗಳೇನಾದರೂ ಇತ್ತು ಅಂತಂದರೆ ಆ ಚಟಗಳನ್ನು ಬಿಡುವಂತಹ ಪ್ರಯತ್ನವನ್ನು ಮಾಡಿ, ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ಹೊಸ ವರ್ಷ ಆರಂಭದಲ್ಲಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಫಲ ಸಿಗುತ್ತೆ, ಒಳ್ಳೆಯದಾಗಲಿ. ಯಾಕಂತಂದರೆ ಬಹಳಷ್ಟು ಈ ಅದ್ಭುತವಾದ ಫಲಗಳನ್ನು ತಿಳಿಸಿದ್ದೀವಿ, ಪರಿಹಾರಗಳನ್ನು ತಿಳಿಸಿದ್ದೀವಿ. ಈ ಪರಿಹಾರಗಳನ್ನು ಮಾಡಿಕೊಂಡು ಅದ್ಭುತವಾದಂಥ ಫಲಗಳನ್ನು ತಾವು ಪಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.